ಸ್ನೇಹಿತರ ಸ್ವಾಗತ ನನ್ನ ಚಾನೆಲ್ಗೆ ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ರೆ ಮಾರ್ಟಿನ್ ನ ಟ್ರೈಲರ್ ರಿಲೀಸ್ ಆಗಿದೆ ಅಂತ ಅನ್ಬೋದು ಆಫ್ಟರ್ ಅ ಲಾಂಗ್ ಬ್ಯಾಕ್ ಟೀಸರ್ ರಿಲೀಸ್ ಆಗಿ ಒಂದು ಮೂರು ವರ್ಷ ಆದ್ಮೇಲೆ ಟ್ರೈಲರ್ ರಿಲೀಸ್ ಮಾಡ್ತಾ ಇದ್ದಾರೆ ಹಾಗೆ ಈ ಮೂವಿನ ಗ್ಲೋಬಲ್ ರಿಲೀಸ್ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ ಅಂತ ಅನ್ಬೋದು ಅದನ್ನು ಹದಿಮೂರು ಲ್ಯಾಂಗ್ವೇಜ್ ಅಲ್ಲಿ ಈ ಮೂವಿ ರಿಲೀಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರೆ ಟ್ರೈಲರ್ ಅಲ್ಲಿ ಸ್ಟೋರಿ ಖಂಡಿತ ಬಿಟ್ಕೊಟ್ಟಿಲ್ಲ ಅಂತ ಅನ್ಬೋದು ಪರಿಪೂರ್ಣವಾಗಿ ಆಕ್ಷನ್ಸ್ ಗಳಿದೆ ಅನ್ನೋದು ಟ್ರೈಲರ್ ನೋಡ್ತಾ ಗೊತ್ತಾಗ್ತಾ ಇದೆ ಹಾಗೆ ಟ್ರೈಲರ್ ನ ಸ್ಟೋರಿ ವಿಚಾರಕ್ಕೆ ಬಂದ್ರೆ ನಮ್ಮದು ಧ್ರುವ ಸರ್ಜಾ ಅವರು ಒಂದು ಪಾಕಿಸ್ತಾನ ಸೇನೆಗೆ ಸಿಗಾಕೊಂಡಿದ್ದಾರೆ ಅಲ್ಲಿಂದ ಹೇಗಾರ ತಪ್ಪಿಸ್ಕೊಂಡ್ ಬರಬೇಕು ಆದರೆ ಪಾಕಿಸ್ತಾನವರ ಪ್ಲಾನ್ ಬೇರೆ ಇರುತ್ತೆ ಧ್ರುವ ಸರ್ಜಾ ಸಾರ್ವನ ಒಂದು ಜೀವಂತವಾಗಿ ಸಮಾಧಿ ಮಾಡಬೇಕು ಅನ್ನೋ ಯೋಚನೆಯಲ್ಲಿ ಇದ್ದಾರೆ ಅದನ್ನು ಹೇಗೆ ಟ್ಯಾಕಲ್ ಮಾಡಿ ಆಚೆ ಬರ್ತಾರೆ ಅನ್ನೋದು ಮೂವಿ ನಾವು ರಿಲೀಸ್ ಆದ್ಮೇಲೆ ಹೋಗಿ ನೋಡಬೇಕು ಅದೇ ಟ್ರೈಲರಲ್ಲಿ ಪರಿಪೂರ್ಣವಾಗಿ ಗಳು ಅದನ್ನು ಒಂದು ಬೈಕ್ ಸ್ಟೆಂಟು ಆ ಚಾಪರ್ ಗಳು ಆ ಕಾರ್ ಸೈಜ್ ಸೀನ್ಸ್ಗಳು ನೋಡೋದಕ್ಕೆ ಆಗಿ ಕಾಣ್ತಾ ಇದೆ ಅಂತ ಅನ್ಬೋದು ಹಾಗೆ ನನಗೆ ವಿಷುವಲಿ ಬೆಟರ್ ವರ್ಕ್ ಆಗಿ ಮಾಡಿದ್ದಾರೆ ಒಂದು ಹಾಲಿವುಡ್ ಲೆವೆಲಲ್ಲಿ ವಿಜುವಲಿ ಕೆಲವೊಂದು ವಿಧಾನಗಳನ್ನು ನೋಡೋದಕ್ಕೆ ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು ರಿ ಎಫೆಕ್ಟ್ಸ್ ವರ್ಕ್ಗಳು ಇನ್ನೊಂಚೂರು ಬೆಟರ್ ಆಗಿ ಇರ್ಬೋದಾಗಿತ್ತು ಅಂತ ಟ್ರೈಲರ್ ನೋಡ್ತಾ ಫೀಲ್ ಆಗ್ತಾ ಇದೆ ಅಂತ ಅನ್ಬೋದು ಹಾಗೆ ಡೈ ಲಾಸ್ ಸಖತ್ ಮಾಸಿಯಾಗಿತ್ತು ಅಂತ ಅನ್ಬೋದು ಹಾಗೆ ನಮ್ಮ ಧ್ರುವ ಸುಧಾ ಸರ್ ಅವರ ಲುಕ್ ಆ್ಯಸ್ ಯೂಶುವಲ್ಲು ಅದೇ ರೀತಿ ಇತ್ತು ಅಂತ ಅನ್ಬೋದು ಆದರೆ ಅವರ ಟಿಪಿಕಲ್ ಇನ್ನೊಂದು ನ ರಿವೀಲ್ ಮಾಡಿದರೆ ಅದು ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಸ್ವಲ್ಪ ಕ್ಯಾರೆಕ್ಟರ್ಸ್ಗಳನ್ನು ಸ್ವಲ್ಪ ಇಂಟಾಗಿ ನಮಗೆ ತೋರಿಸಿದ್ದಾರೆ ಈ ಟ್ರೈಲರಲ್ಲಿ ಅಂತ ಅನ್ಬೋದು ಆದರೆ ಜಾಸ್ತಿ ಪಾತ್ರಗಳನ್ನು ರಿವೀಲ್ ಮಾಡಿಲ್ಲ ಹಾಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮ್ಯೂಸಿಕ್ಕು ಕೇಳೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಅನ್ಬೋದು ಒಳ್ಳೆ ಧೂಳೆ ಬುರ್ಸೋ ರೀತಿ ಇತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಮ್ಯೂಸಿಕ್ ಅಂತ ಹೇಳ್ಬೋದು ಹಾಗೆ ಟ್ರೈಲರು ಓವರ್ ಆಲ್ ಆಗಿ ಸಖತ್ ಇಂಪ್ರೆಸಿವ್ ಆಗಿದೆ ಅಂತ ಅನಿಸ್ತಾ ಇದೆ ಟ್ರೈಲರ್ ನೋಡ್ತಾ ಹಾಗೆ ಟ್ರೈ ಮೂವಿಯ ರಿಲೀಸಿಂಗ್ ಡೇಟು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಇದೇ ಅಕ್ಟೋಬರ್ ಲೆವೆನ್ಗೆ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ರಿಲೀಸ್ ಆಗ್ತಾ ಅಂತ ಅನ್ಬೋದು ನೀವಿನೂ ಈ ಟ್ರೈಲರ್ನ ಚೆಕ್ಔಟ್ ಮಾಡಿಲ್ಲ ಅಂದರೆ ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ ನಿಮಗೆ ಏನಿಸ್ತು ಟ್ರೈಲರ್ನ ನೋಡಿ ಅನ್ನೋದ್ರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಆಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ನನ್ನ ಚಾನಲ್ಗೆ ಸ್ಟೇಟನ್ ಆಗಿರಿ